ಸೀದಾ ಹೋದರು ಹಿಂದುಗಡೆ ಅವನಿಗೆ ಹಿಂಗೆ ನಿಂತಿದ್ದಲ್ಲ ಹಿಂದುಗಡೆಯಿಂದ ಕೈ ಹಿಡ್ಕೊಂಡ್ರು ಹೀಗೆ ಹಿಡ್ಕೊಂಡು ಹಂಗೆ ಅವನು ಎಳ್ಕೊಂಡು ಸ್ಟೇಜಿಗೆ ಕರ್ಕೊಬಂದರು ಪಟ್ಟ 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 ಅಂತ ಹೊಡೆದ್ರು ಹೊಡೆದ್ರು ಮಾ ಇದು ಮಾಡಕ್ಕೆ ಎಲ್ಲ ಬಿಡಿಸ್ತಾರೆ ಹಂಗೆ ಅಂದ್ರು ಯಾರು ಬಿಡ್ತಾರೆ ಅವ್ರು ಹೆದರ ಸರ್ ಎಲ್ಲ ಆಯ್ತು ಆಮೇಲೆ ಇನ್ನೇನು ಮಾಡಿ ಮದುವೆ ಬೇರೆ ಆಗಿದ್ದೀನಿ ಅವಾಗ ಮತ್ತೆ ಎಲ್ ಎಲ್ ಬಿನೂ ಕಟ್ಕೊಂಡೆ ಎಲ್ ಎಲ್ ಬಿನೂ ಕಂಟಿನ್ಯೂ ಮಾಡಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇದೇ ಒಟ್ಟು 14 ಚಿತ್ರಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರ್ ವರ್ಕ್ ಮಾಡಿದೆ 86 ಎಲ್ ಎಲ್ ಬಿ ಕೋರ್ಸ್ ಕಂಪ್ಲೀಟ್ ಮಾಡಿದೆ ಒಂದೇ ಒಂದು ಸಬ್ಜೆಕ್ಟ್ ಬಿಟ್ಟು ಬೇರೆಯವನ್ನೆಲ್ಲ ಪಾಸ್ ಮಾಡ್ಕೊಂಡಿದ್ದೆ 86 ಏನಾಯಿತು ನನಗೆ ಡೈರೆಕ್ಷನ್ ಆಫರ್ ಬಂತು ನನ್ನ ವರ್ಕ್ನೆಲ್ಲ ನೋಡಿ ಬಿಸಿಲು ಬೆಳೆದಿಂಗಳು ಅಂತ ಒಂದು ಪಿಕ್ಚರ್ ಮೂಲಕ ಹೋಗಿ ನನ್ನ ಸ್ನೇಹಿತರು ನನ್ನನ್ನು ನೀನು ಡೈರೆಕ್ಷನ್ ಮಾಡ್ತೀಯಾ ಒಂದು ಎರಡು ಸರಿ ಎಂತಕ್ಕೋ ಅಸ್ಟೆಂಡ್ ನಾನು ಸೆಟ್ಟಿಗೆ ಕರೆದಿದ್ದೆ ಅಲ್ಲಿ ನನ್ನ ವರ್ಕ್ನೆಲ್ಲ ನೋಡಿದರು ಜೊತೆಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳಿದರು ನೀನು ಡೈರೆಕ್ಷನ್ ಮಾಡ್ತೀಯಾ ಅಂತ ಬಂತು ಇನ್ನು ಬೇಡ ಅನ್ನೋಕ್ಕಾಗತ್ತೆ ಎಕ್ಸ್ಪೀರಿಯೆನ್ಸ್ ಅಂತೂ ಇತ್ತು ಕಾಯ್ತಾ ಕೆಲವರು ನಾವೇ ಹುಡ್ಕೊಂಡು ಹೋಗ್ಬೇಕು ಅವರಾಗೆ ಕೇಳ್ಕೊ ಬಂದಿದ್ದಾರೆ ಅದೇ ನನಗೆ ಅವರಾಗೆ ಆಫರ್ ಕೊಟ್ಟಿದ್ದು ಸರಿ ಆಮೇಲೆ ಏನಾಯಿತು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿದ್ದವನು ಡೈರೆಕ್ಟ್ರಾಗಿ 86 ಬಿಸಿಲು ಬೆಳೆದಿಂಗಳು ಅನ್ನೋ ಒಂದು ಪಿಕ್ಚರು ಪ್ರಾರಂಭ ಮಾಡಿದ್ವು ಮಧ್ಯದಲ್ಲಿ ಒಂಚೂರು ಅದು ನಿಂತು ಹೋಯಿತು 88 ಅದು ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಯಿತು ಪಿಕ್ಚರ್ ರಿಲೀಜು ಆಯಿತು ಭಾರಿ ಒಳ್ಳೆಯ ಪ್ರತಿಕ್ರಿಯೆಗಳು ಬಂತು ಭಾರಿ ಒಳ್ಳೆಯ ಪ್ರತಿಕ್ರಿಯೆಗಳು ಅಂದರೆ ಆವಾಗ ನಮ್ಮ ಈ ನಾಗತಿಹಳ್ಳಿ ಚಂದ್ರಶೇಖರ್ ತರಂಗ ಪೇಪರಿಗೆ ಕಾಲಮಿಸ್ಟ್ ಆಗಿದ್ದರು ಕಾಲಮಿಸ್ಟು ಆಗಿ ನನ್ನ ಇಂಟ್ರೂ ಮಾಡಿದರು ತರಂಗದವರು ಹೇಳಿದ್ರು ಅಂತ ಆ ಪಿಕ್ಚರ್ ತುಂಬ ಒಳ್ಳೆ ರಿವ್ಯೂ ಬಂದಿತ್ತು ಈ ಮಧ್ಯದಲ್ಲಿ ನಾನು ನಿಮ್ಗೆ ಹೇಳೋದು ಮರ್ತಿದ್ದೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ರಂಗನಾಯಕಿಗೂ ಸುಮಾರೊಂದು 8 ವರ್ಕ್ ಮಾಡಿದ್ದೆ ಅಲ್ಲ ಅದು ಏನಾಯಿತು ಅಂದರೆ ಅಂದರೆ ಅದೊಂದೇ ಅಂತ ಅಲ್ಲ ನಾನು ಟೋಟಲಿ ಗೀತಪ್ರಿಯರ ಹತ್ರ 2 ಪಿಕ್ಚರ್ ಮಾಡಿದೆ ಈ ಮಧ್ಯದಲ್ಲೇ ನಾನು ಹೇಳೋದು ಮರ್ತಿದ್ದೆ ಗೀತಪ್ರಿಯರದ್ದು ಮೌನ ಗೀತೆ ಮಾನಸವೇಣಿ 2 ಪಿಕ್ಚರ್ ನಾನು ಅಸೋಸಿಯೇಟಿಯಾಗಿ ವರ್ಕ್ ಮಾಡಿದ್ದೆ ಶ್ರೀಧರ್ ಸರಿತಾ ಶ್ರೀನಾಥ್ ರಮೇಶ್ ಅರವಿಂದ್ ಅವ್ರ ಮಗ ಅದೆಲ್ಲ ಇತ್ತು ಹೌದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಇದು ಮಾಡಿದೆ ಇವನ್ ಡಬ್ಬಿಂಗ್ ಎಲ್ಲ ನಾನೇ ಮಾಡಿದೆ ಮೆಡ್ರಾಸಲ್ಲಿ ನಾನು ಡಬ್ಬಿಂಗ್ ಮಾಡುವಾಗ ಒಂದು ಅನುಭವ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಸರಿ ಏನಾಯಿತು ಗೀತಾ ಪ್ರಿಯರ್ ಪಾಂಬ್ರ ಹೋಟ್ಲಲ್ಲಿ ಉಳ್ಕೊಂಡಿದ್ದು ನಾವು ಸಂಗೀತ ಹೋಟ್ಲಲ್ಲಿ ನಾನು ಉಳ್ಕೊಂಡಿದ್ದೆ ಪ್ರೊಡ್ಯೂಸರು ನಾವೆಲ್ಲ ಪಕ್ಕ ಇದು ಅಸೋಸಿಯೇಟು ಅಲ್ಲ ಅದು ಡಬ್ಬಿಂಗ್ ನಾನೇ ಮಾಡಿಸ್ತಾ ಇದ್ದೆ ಗೀತಾ ಪ್ರಿಯ ಏನು ಮಾಡಿದ್ರು ಒಂಚೂರು ಯಾವುದೋ ಒಂದು ಡಿಸ್ಕಷನ್ ಇದೆ ಕಣ್ರಿ ಒಂಚೂರು ನಾನು ಲೇಟಾಗಿ ಬರ್ತೀನಿ ಮಾಡಿಸ್ತಾರೆ ಹೆಚ್ಚಾಗಿ ನಿಮ್ಗೆ ಗೊತ್ತಿದೆ ಅಸೋಸಿಯೇಟ್ಗಳೇ ಡಬ್ಬಿಂಗ್ನ ಅಟೆಂಡ್ ಮಾಡು ಸರಿ ಇಲ್ಲಿರಲಿಲ್ಲ ಅವಾಗ ಸ್ಟುಡಿಯೋ ಫೆಸಿಲಿಟಿ ಇರಲಿಲ್ಲ ಮೆಡ್ರಾಸ್ ನಾನು ಹೇಳ್ತಿರೋದು ಇಟ್ ಈಸ್ ಅರೌಂಡ್ 84-85 ಇರ್ಬೋದು 84-85 ಅವಾಗ ಏನಾಯಿತು ಸರಿತಾ ಮೇಡಮ್ದು ಇದು ಏನು ಪೋಷನ್ ಡಬ್ಬಿ ಈಗ ಮಾಡ್ತಿರುವಾಗ ಒಂದು ಕಡೆ ಏನಂದರೆ ನನಗೆ ಅದು ನಾನ್ ಸಿಂಕ್ ಆಗಿ ಕಾಣಿಸ್ತು ನಾನ್ ಸಿಂಕ್ 1-3 ಅಂದೆ ಯಾಕೆ 1-3 ಸರಿ ಇದೆ ಅಂದ ಇಲ್ಲ ಮೇಡಮ್ ಅಲ್ಲಿ ನಾನ್ ಸಿಂಕ್ ಇದೆ ಇಲ್ಲ ಇಲ್ಲ ನಾನು ಮಾಡಲ್ಲ ಇವರಿಗೆ ಸೌಂಡ್ ಇಂಜಿನಿಯರ್ ಬೇರೆ ನೆಕ್ಸ್ಟ್ ಲೂಪ್ ಹಾಕಿ ಅಂದ ನಾನು ಹೇಳಿದೆ ಇಲ್ಲ ಮೇಡಮ್ ನನಗೆ ಡೈರೆಕ್ಟ್ರು ನನಗೆ ಹೇಳಿದ್ದಾರೆ ಸಿಂಕ್ ಇಲ್ಲದಿದ್ರೆ ನನಗೆ ಬೈತಾರೆ ನಾನು ಮಾಡಲ್ರಿ ಅಂತೇಳಿ ಸ್ಟಾಪ್ ಮಾಡಿ ಕೂತ್ಕೋಬಿಟ್ರು ಅಷ್ಟೊತ್ತಿಗೆ ಕರೆಕ್ಟಾಗಿ ಒಂದು 5 ನಿಮಿಷದಲ್ಲಿ ಗೇಟ್ ಹತ್ರ ಗೀತಾಪ್ರಿಯ ಸರ್ ಬರ್ತಾಯಿದ್ದಾರೆ ಕಾರಲ್ಲಿ ಬಂದರು ಸೀದಾ ಹೊರಗಡೆ ಹೋದೆ ನಾನು ಅವ್ರ ಹತ್ರ ಕಾರಲ್ಲಿ ಇಳಿತಾ ಇದ್ದಂತ ಅಲ್ಲಿ ಹೋದೆ ನಿಮ್ಗೆ ಗೊತ್ತಿರ್ಬೋದು ಗೀತಾಪ್ರಿಯ ಭಾರಿ ಮುಂಗೋಪಿ ಅವ್ರ ಕೋಪ ಬಂತು ಅಂದರೆ ಹಂಗೆ ಅಪ್ಪ ಅವ್ರ ಹತ್ರ ಅವ್ರೊಂಥರ ಪುಟ್ಟಣ್ಣಂತಾರೆ ಅವ್ರೊಂಥರ ಮುಂಗೋಪಿ ಏನಾಯಿತು ಯಾಕ್ರೆ ಇಲ್ಲಿದ್ದೀರಾ ಸರ್ ಥರ ಡಬ್ಬಿಂಗ್ನಲ್ಲಿ ಸಿಂಕ್ ಸರಿ ಇಲ್ಲ ಅಂದೆ ಸರ್ ನಾನು ಸರಿ ಅವರಿಗೆ ನಾನು ಮಾಡಲ್ಲ ಡೈರೆಕ್ಟ್ರು ಬರಲಿ ಆಮೇಲೆ ಮಾಡ್ತೀನಿ ಅಂದರು ಒಳ್ಳಿಂದಲೇ ಶುರು ಆಯಿತು ಅವ್ರಿಗೆ ಸೀದಾ ಬಂದರು ಇಂಜಿನಿಯರಿಗೆ ಹೇಳಿದ್ರು ಹಾಕು ಆ ಲೂಪ್ನ ಅಂತ ಹಾಕಿದ್ರು ನೋಡಿದ್ರು ನಾವು ರೆಕಾರ್ಡ್ ಮಾಡಿದ್ನಲ್ಲ ನಾನು ಸಿಂಕ್ ಅಂದಿದ್ದೆ ಅದನ್ನು ನೋಡಿದ್ರು ಕರೆದ್ರು ತಮಿಳಲ್ಲಿ ಅವಳನ್ನ ನಾನೇನಿಲ್ಲಿ ಅವಳನ್ನ ತೆರೆಯಕ್ಕೆ ಬಿಟ್ಟೋಗಿದ್ದೀನ ಒಬ್ಬ ಅಸೋಸಿಯೇಟನ್ನು ಬಿಟ್ಟೋಗಿದ್ದೀನಿ ಅಂದರೆ ಅವನ ಮೇಲೆ ನಂಬಿಕೆ ಮೇಲೆ ಬಿಟ್ಟೋಗಿರ್ತೀನಿ ಯಾಕೆ ಮಾಡ್ತೀನಿ ಏನು ನೋಡು ಅದು ಸರಿ ಇದೆಯಾ ಸಿಂಕ್ ಸರಿ ಇದೆಯಾ ಇಂಜಿನಿಯರ್ ಸರ್ ನೀ ಸೊಲ್ಲಂಗ ಸರ್ ಸರಿ ಇದೆಯಾ ಇಂಜಿನಿಯರ್ಸ್ ಅವ್ರು ಹೇಳಿದ್ರು ಇಲ್ಲ ಸಿಂಕ್ ಸರಿ ಇಲ್ಲ ಅಂದರು ನೀನು ನಾನು
ಅವ್ರಿಗೆ ರೋಪ್ ಹಾಕಿದೆಯಲ್ಲ, ಇಲ್ಲ ಸರ್ ಸರಿ ಇದೆ, ನೋಡಮ್ಮ ಇದು ಸರಿ ಇದೆಯಾ ಅಂತ ಇನ್ನೊಂದು ಸರಿ ಹಾಕ. ಸಾರಿ ಅಂದ್ರು, ಸಾರಿ ನನ್ನಲ್ಲ ಕೇಳೋರ್ನ, ನಾನು ಅವನ ಹತ್ರ ಕೇಳಲ್ಲ, ನಾನು ಅವನ ಹತ್ರ ಕೇಳಲ್ಲ, ಮರ್ಯಾದೆ ಇಲ್ಲ. ಅವರು ತಮಿಳಲ್ಲಿ ಹೇಳು, ನಂಗೆ ತಮಿಳ್ ಬರಲ್ಲ, ನನಗೆ ಈಗಲೂ ತಮಿಳು ಸರಿ ಬರಲ್ಲ, ಇದರಲ್ಲಿ ಹೇಳು. ಹೇಳೋದು ಸರಿ, ನಾವು ಅಸೋಸಿಯೇಟ್ನ ಯಾವಾಗಲೂ ನಮ್ಮ ಡಬ್ಬಿಂಗಿಗೆ ಯಾಕೆ ಡಬ್ಬಿಂಗ್ನ ಪ್ರತಿ ಒಬ್ಬರೂ ನೋಡುವಂಥದ್ದು ಅದೇನು ಇದಲ್ಲ ಮ್ಯೂ. ಹಾಂ ಹಾಂ ಫೈನಲ್ಲು, ಅಲ್ಲಿ ಏನಾದ್ರು ಒಂಚೂರು ಇದಾಯಿತು ಅಂದರೆ ನ ಡೈರೆಕ್ಟ್ರು ನುಗ್ಗಿತಾರೆ ಹೊರತು ಅವ್ರನ್ನಲ್ಲ. ಅಂಥದ್ರಲ್ಲಿ ನಾವು ಕಾನ್ಫಿಡೆನ್ಸ್ ಮೇಲೆ ಬಂದುಬಿಟ್ಟೋದ್ರೆ ಇದು ಮಾಡ್ತೀಯಲ್ಲ. ಕೊನೆಗೆ ಬಂದಲು ಸಾರಿ ಅಂತ ನನಗೆ ಬೆಂದ ಮೇಲೆ ಹೊಡೆದ್ಲು, ಸಾರಿ ಸರ್ ಸಾರಿ ಸರ್ ಅಂದ್ಲು. ಅವಾಗ ಇನ್ನೂ ನಮ್ಮ ರಮೇಶ್ ಅರವಿಂದ್ ಅವರು ಫುಲ್ ಪ್ಲೇಡ್ಜ್ಡ್ ಹೀರೋ ಅಲ್ಲ, ಒಂದು ಶ್ರೀನಾಥ್ ಸರಿತ್ ಅವರ ಮಗ ರೋಲ್ ಇದ್ದರು. ಆಯಿತು, ಮುಂದೆ ನನಗೆ ಏನಾಯಿತು, ನನಗೆ ಹನುಮಂತ ನಗರದಲ್ಲಿ ನಾನು ಉಳ್ಕೊ ರೂಮ್ ಮಾಡ್ಕೊಂಡಿದ್ದೆ. ಹಾಂ ಸರಿ, ಮದುವೆ ಆಗಿತ್ತು, ಮದುವೆ ಆಗಿತ್ತು ಹನುಮಂತ ನಗರದಲ್ಲಿ ಇದ್ದು. ಅಲ್ಲಿ ಏನಾಯಿತು, ನಮ್ಮ ಮನೆ ಹತ್ರನೇ ಇವರಿದ್ರು ವಿಜಯ ನರಸಿಂಹ. ಹಾಂ ವಿಜಯ ನರಸಿಂಹ ನಮ್ಮ ಪಕ್ಕದ ರೋಡಲ್ಲಿ ಇದ್ದರು. ಎಲ್ಲ ಹೇಳೋರು ವಿಜಯ ನರಸಿಂಹ ಇಲ್ಲೇ ಇದ್ದಾರೆ, ವಿಜಯ ನರಸಿಂಹ ಇಲ್ಲೇ. ನನಗೆ ವಿಜಯ ನರಸಿಂಹ ಮತ್ತು ಪುಟ್ಟಣ್ಣ ಭಾರಿ ಕ್ಲೋಸ್ ಅನ್ನೋದು ಪೇಪರ್ ಆರ್ಟಿಕಲ್ ಎಲ್ಲ ಓದ್ತಿದ್ವಲ್ಲ, ಅದು ಮಾಡ್ತಾರೆ ಎಲ್ಲ ಪಿಕ್ಚರ್ಗೂ ಅವರು ಹೆಚ್ಚಾಗಿ ಬರೀತಾರೆ ಅವ್ರದ್ದು ಅಂತೇಳಿ. ಒಂದಿನ ಅವ್ರ ಮನೆಗೆ ಹುಡ್ಕೊಂಡು ಹೋದೆ, ಒಳ್ಳೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿ ಕೂತಿದ್ರು. ಹೋದೆ, ಸರ್ ಇಲ್ಲೇ ನಾ ಪಕ್ಕದ ರೋಡಲ್ಲಿರೋದು, ಹೇಳಪ್ಪ ಏನು. ಏನಿಲ್ಲ ಸರ್, ನಾನೀಗ ಅಸ್ಟೆಂಟಾಗಿ ಒಂದು ಎರಡು ಮೂರು ಪಿಕ್ಚರ್ ಮಾಡಿದ್ದೀನಿ, ಬಟ್ ನನಗೆ ಅದೇನೋ ಒಂದು ಆಸೆ ಪುಟ್ಟಣ್ಣವ್ರ ಜೊತೆ ಒಂದು ವರ್ಕ್ ಮಾಡಬೇಕು ಅಂತ. ನೀವು ಪುಟ್ಟಣ್ಣವರು ಭಾರಿ ಕ್ಲೋಸ್ ಅಲ್ಲ, ನನಗೊಂಚೂರು ಏನಾದ್ರು ಹೆಲ್ಪ್ ಮಾಡಿ. ಎಲ್ಲಯ್ಯ ಈಗ ಅರ್ಧ ಪಿಕ್ಚರೇ ಮುಗ್ದಾ ಬಂದಿದೆ, ಅದು ಅಲ್ಲದೆ ಅವ್ರ ಹತ್ರ ಅಸ್ಟೆಂಟ್ಗಳೆಲ್ಲ ಇದ್ದಾರೆ. ಇಲ್ಲ ನಾನು ಸುಮ್ಮನೆ ಏನಾದ್ರು ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ ಸರ್, ಅದಕ್ಕಾರ ಒಂದು ಪರ್ಮಿಷನ್ ಕೊಡಿ. ಒಂದು ಕೆಲಸ ಮಾಡು, ಭಾನುವಾರ ಭಾನುವಾರನೂ ನಾನು ಪುಟ್ಟಣ್ಣ ನೋಡೋಕೆ ಹೋಗ್ತಾ ಇದ್ದೀನಿ, ಅವತ್ತು ಶೂಟಿಂಗ್ ಇದೆ ಕಂಠೀರವದಲ್ಲಿ. ಕಂಠೀರವ ಸ್ಟುಡಿಯೋ ಎಲ್ಲಿದೆ ಗೊತ್ತಾ? ಎಲ್ಲ ನಾನು ಹುಡ್ಕೊ ಬರ್ತೀನಿ ಸರ್. ಸರಿ, ಭಾನುವಾರ ದಿನ ನೀನು ಕಂಠೀರವ ಸ್ಟುಡಿಯೋಕ್ಕೆ ಬಾ, ಅಲ್ಲಿ ಅವ್ರದ್ದು ಸೆಟ್ ಇದೆ, ಶೂಟಿಂಗ್ ಹಾಕಿ ನಡೀತಾ ಇರತ್ತೆ, ಕರ್ಕೊ ಬಾ, ನೋಡೋಣ. ಪರಿಚಯ ಮಾಡಿಸ್ತೀನಿ, ಅವ್ರು ತೊಗೊಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಸರಿ ಹೋದೆ, ಬ್ರೇಕ್ ಟೈಮಲ್ಲಿ ಪರಿಚಯ ಎಲ್ಲ ಮಾತು ಅವ್ರದ್ದೆಲ್ಲ ಮಾತುಕತೆ ಆದಮೇಲೆ, ಏಯ್ ಬರಪ್ಪ ಇಲ್ಲಿ ನೋಡೋ, ಇದು ನಮ್ಮ ಮನೆ ಪಕ್ಕದಲ್ಲೇ ಪಕ್ಕದ ರೋಡಲ್ಲಪ್ಪ ಇರೋದು, ಅವ್ರಿಗೇನೋ ಒಂದು ಎರಡು ಮೂರು ಪಿಕ್ಚರ್ ಮಾಡಿದಾನಂತೆ, ನಿನ್ನ ಹತ್ರ ಅಬ್ಸರ್ವೇಷನ್ ಮಾಡ್ತಾನಂತೇಳಿ, ಅಲ್ಲಿ ನಿನ್ನ ಹತ್ರ ವರ್ಕ್ ಮಾಡಬೇಕಂತೆ. ಏ ನನ್ನ ಹತ್ರ ಏಳು ಜನ ಇದ್ದಾರೆ ಅಸೋಸಿಯೇಟ್ ಅಸ್ಟೆಂಟು, ಪುಟ್ಟಣ್ಣವರು ಅರ್ಕಳಗೋಡ ನಂಜುಂಡ, ಚಂದ್ರಸಾಳ್ವ, ಪಿ ಎಚ್ ಸೋನಾಥ್, ಇವನ್ನು ಯೋಗ ನರಸಿಂಹ ಅಂತ ಡೈಲಾಗ್ ರೈಟ್ರನ್ನು ಅಸ್ಟೆಂಟಾಗಿ ವರ್ಕ್ ಮಾಡಿ, ರಂಗನಾಥ್ ಕಡೂರ್ ರಂಗನಾಥ್ ಎಂತೆಂಥದ್ದು ಒಟ್ಟೊಂದು ಆರೇಳು ಜನರ ಹೆಸರು ಹೇಳಿ, ಅದ್ರ ಮಧ್ಯೆ ನೀನೇನು ಕಲಿತೀಯ? ಇಲ್ಲ ಸರ್, ನಾನು ಎಲ್ಲೆಲ್ಲಿ ಬಿ ಬೇರೆ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ, ನನಗೆ ಅಬ್ಸರ್ವೇಷನ್ ಮಾಡ್ತೀನಿ ಸರ್ ಅಂತ. ಎಲ್ಲೆಲ್ಲಿ ಬಿ ಮಾಡ್ಕೊಂಡು ಯಾಕಯ್ಯ ಬರ್ತೀಯ ಅಂದರು. ಮತ್ತೆ ಸರಿ ನಂಜುಂಡ, ಇವ್ರು ಏನೋ ಅಬ್ಸರ್ವೇಷನ್ ಮಾಡ್ತಾರಂತಪ್ಪ, ಅವ್ರಿಗೇನು ತೊಂದರೆ ಕೊಡಬೇಡ, ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ತಾರೆ, ಅವ್ರ ಪಾಡಿಗೆ ಇರ್ತಾರೆ, ನೀವೇನು ಅವ್ರಿಗೆ ಹೇಳಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಆಯಿತು ಸರ್, ಆಯಿತು. ಅದಕ್ಕೆ ಮಾರುತಿರೋ ಕ್ಯಾಮ್ರಾಮ್ಯಾನು, ಯಾವ ಫಿಲ್ಮ್ ಸರ್? ರಂಗನಾಯ್ಕಿ. ಮಾರುತಿರೋ ಕ್ಯಾಮ್ರಾಮ್ಯಾನು. ಒಂದು ಸೀನು, ಎಲ್ಲ ನಾಟಕ ಎಲ್ಲ ನೋಡ್ತಾ ಕೂತಿರ್ತಾರೆ, ಮೇಲ್ಗಡೆಯಿಂದ ಕಲ್ಲು ಎಸಿತಾರೆ ಜನಗಳು. ಒಂದು ಕಡೆ ಇವನು ಯಾರು ಅಶೋಕು ಎಲ್ಲ ಕೂತಿರ್ತಾರೆ, ಆರ್ತಿದ್ದು ಸ್ಟೇಜಲ್ಲಿ ಇದು ನಡೀತಾರೆ. ಪುಟ್ಟಣ್ಣವರು ಎಲ್ಲ ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ಹೆಚ್ಚಾಗಿ ಕ್ಯಾಮ್ರಾ ಫಿಕ್ಸ್ ಮಾಡಿರೋದು ಎಲ್ಲ ಅವರೇನೆ, ಬರೀ ಲೈಟಿಂಗ್ಸ್ ಒಂದು ಕ್ಯಾಮ್ರಾಮೆಂದು ಅಷ್ಟು ಪರ್ಫೆಕ್ಟ್ ಅವ್ರಿಗೆ ಗೊತ್ತಿದೆ. ನಾವು ಹೇಳಿ ಆ್ಯಂಗಲ್ ಇಂಥದ್ದೇ ಲೆನ್ಸ್ ಬೇಕು ಅಂತಲೂ ಹೇಳಿ ಎಲ್ಲ ಫಿಕ್ಸ್ ಮಾಡೋರು. ಟೆಕ್ನಿಕಲಿ ಅವ್ರಿಗೆ ಗೊತ್ತಿಲ್ದಿದ್ದಿದೆ ಅದು ಅಷ್ಟು. ಇನ್ನೇನು ಬರೀ ಲೈಟಿಂಗ್ಸ್ ಕೆಲಸ ಹೆಚ್ಚಾಗಿ ಕ್ಯಾಮ್ರಾಮೆನ್ಗಳಿಗೆ, ಅಷ್ಟು ಬಿಟ್ಟರೆ ಎಲ್ಲ ಅವರು ಎಲ್ಲ ರೆಡಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ಅಷ್ಟು ಇದು ಇನ್ನೇನು ಮಾನಿಟ್ರ್ ಮಾಡಬೇಕು. ನಂಜುಂಡ ಅಂದರು, ಇಲ್ಲ. ನಂಜುಂಡ ಅಂದರು, ತಿರುಗಿ ನೋಡಿದ್ರು, ಇಲ್ಲ. ಲೈಟ್ಸ್ ಆಫ್ ಅಂದರು, ಲೈಟ್ಸ್ ಆಫ್. ನಂಜುಂಡ ಅಂತ ನೋಡಿದ್ರು, ನೋಡಿದ್ರೆ ಅವನು ಅಂತ ಒಂದು ಕಡೆ ಬಿಡಿ ಸಹಿತ ಏನೋ ಯೋಚನೆ ಮಾಡ್ತಾ ಹೊರಗಡೆ ನಿಂತಿದ್ದ, ಅಂದರೆ ಈ ಸ್ಟೇಜ್ನಿಂದ ಸ್ವಲ್ಪ ಹಿಂಭಾಗ ನೋಡಿದ್ರು. ನಾವೆಲ್ಲ ಇನ್ನಕ್ಕೆ ನೋಡ್ತಾ ಇದ್ದೀವಿ, ಸೀದಾ ಹೋದರು ಸರ್,
ಹೋಗಿ ಈ ಮಧ್ಯದಲ್ಲಿ ಒಂದು ಐದಾರು ದಿನ ಶೂಟಿಂಗ್ ಆಗಿದೆ ನಂದು. ಅಬ್ಸರ್ವೇಷನ್ ಆಲ್ಮೋಸ್ಟ್ ಮಾಡ್ತಾ ಇದ್ದೇನೆ. ಸೀದಾ ಹೋದರು ಹಿಂದ್ಗಡೆ, ಅವನಿಗೆ ಹಿಂಗೆ ನಿಂತಿದ್ದಲ್ಲ ಹಿಂದ್ಗಡೆಯಿಂದ ಕೈ ಹಿಡ್ಕೊಂಡ್ರು, ಹೀಗೆ ಹಿಡ್ಕೊಂಡು ಹಂಗೆ ಅವನು ಎಳ್ಕೊಂಡು ಸ್ಟೇಜಿಗೆ ಕರ್ಕೊ ಬಂದರು. ಪಟ್ಟ 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 ಅಂತ ಹೊಡೆದ್ರು ಹೊಡೆದ್ರು ಮಾ ಇದು ಮಾಡೋಕೆ ಎಲ್ಲ ಬಿಡಿಸ್ದ. ಹಂಗಂದ್ರು ಯಾರು ಬಿಡ್ತ ಹೆದ್ರು ಸರ್ ಎಲ್ಲ. ನನಗನ್ನಿಸ್ತು ಈ ಪ್ರಯೋಗ ನಾ ಅಬ್ಸರ್ವೇಷನ್ ಮೇಲೆ ಯಾವತ್ತಿದೆಯೋ ಗೊತ್ತಿಲ್ಲ. ಕೊನೆಗೆ ಸುಮ್ಮನೆ ಏನಾದ್ರು ಕೇಳೋದು ಏನು ಅಬ್ಸರ್ವೇಷನ್ ಮಾಡಿದೆಯಾ ಅಂತ ಹೇಳಿ, ನನಗೇನು ಯಾವತ್ತಿದೆಯಾ ತೊಂದರೆ ಇಲ್ಲ ಅಲ್ಲಿ ಆಗುತ್ತೋ ಗೊತ್ತಿಲ್ಲ, ಹೇಳ್ಕೊಳಕ್ಕೆ ಅಂತ ಒಂದು ವಾರ ಆಗಿದೆಯಲ್ಲ ಸಾಕು ಅಂಥೇಳಿ ಮತ್ತಿನ್ನೊಂದು ಯಾವುದೋ ಪಿಕ್ಚರ್ ಶುರು ಆಯಿತು ಹಂಗೆ ಹೊರಟೋದೆ. ಹೀಗೆ ಇದು ಸಹ ಒಂದು ನನ್ನ ಅಸಿಸ್ಟೆಂಟ್ ಆಗಿದ್ದ ಪೀರಿಯಡ್ನಲ್ಲಿ ಅನುಭವಗಳಲ್ಲಿ ಇದು ಒಂದು. ಈ ಥರದಲ್ಲಿ ಇದ್ದಾಗ ಮುಂದೆ ನನ್ನ ಕೆಲಸ ಎಲ್ಲ ನೋಡಿ ನಾನು ಹೇಳಿದಂತೆ ಬಿಸಿಳು ಬೆಳೆದಿಂಗಳು ಅಂತ ಹೇಳಿ ಪ್ರವೀಣ್ ಕುಮಾರ್ ಅಂತ ಅವರು ಮತ್ತು ವಸಂತ್ ಭಟ್ ಅಂತ ಅವರಿಬ್ಬರು ಸೇರಿ ಪಿಕ್ಚರ್ ಮಾಡಿದ್ರು. ಅದಕ್ಕೆ ನಾನು ಪ್ರಾರಂಭದಿಂದಲೂ ನಾನೊಬ್ಬ ಲಿಟ್ರೇಚರ್ ಸ್ಟೂಡೆಂಟ್, ನಾನು ಮೈಸೂರು ಮಹಾರಾಜಸ್ ಕಾಲೇಜಲ್ಲಿ ನಾನು ಇದು ಡಿಗ್ರಿ ಮಾಡಿದೆ ಫೈನಲ್ ಇಯರು. ಬಟ್ ನಾನು ತೊಗೊಂಡಿರೋ ಮೇಜರ್ ಕನ್ನಡ, ಕನ್ನಡ ಆದರೆ ನಮಗೆ ಲಿಟ್ರೇಚರ್ ಬಗ್ಗೆ ಮೊದಲಿಂದ ಆಸಕ್ತಿ ಜಾಸ್ತಿ ಇತ್ತು, ಕತೆ ಕಾದಂಬರಿಗಳನ್ನು ಜಾಸ್ತಿ ಓದ್ತಾನೆ ಇದ್ದೆ. ಯಾವಾಗ ನಾನೊಂದು ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ನಾನೊಬ್ಬ ಡೈರೆಕ್ಟರ್ ಆಗ್ತಿದ್ದೀನಿ ಅಂತ ಗೊತ್ತಾಯಿತು. ಆವಾಗ ನನಗೆ ಕೆಲವು ಆಸೆಗಳು ಬಂದವು, ನಾನು ಹೆಚ್ಚಾಗಿ ನಾವೆಲ್ಸ್ಗಳನ್ನೇ ಮಾಡಬೇಕು, ಒಳ್ಳೊಳ್ಳೆ ಕಾದಂಬರಿಗಳು ತುಂಬ ಓದಿದ್ದಿದೆ ಅದನ್ನು ಮಾಡಬೇಕು ಅನ್ನೋದು ಬಂತು. ಆ ಟೈಮ್ನಲ್ಲಿ ನನಗೆ ಪ್ರಾರಂಭಿಕವಾಗಿ ಮಂಗಳಾ ಸತ್ಯನ್ ಅಂತ ಒಬ್ಬರು ಲೇಡಿ ರೈಟ್ರು, ಅವ್ರದ್ದು ಆಮುಖ ಅಂತ ಒಂದು ಬುಕ್ಕು, ಆ ಬುಕ್ಕು ಅದನ್ನು ಓದಿದೆ, ತುಂಬ ಓದಿದ್ದೆ ಅದರಲ್ಲಿ. ಅದು ಒಂದು ಸಾಹಿತ್ಯ ಟಚ್ ಸ್ಟಾರ್ಟ್ ಆಗಿದೆ. ಇಲ್ಲ ಸಾಹಿತ್ಯ ಟಚ್ಚು ಅನ್ನೋಕ್ಕಿಂತ ನಾನು ಲಿಟ್ರೇಚರ್ ಸ್ಟೂಡೆಂಟು, ಸಾಹಿತ್ಯದ ವಿದ್ಯಾರ್ಥಿ ನಾನು. ಹಾಂ, ನಮ್ಮ ಡಿಗ್ರಿಲಿರುವಾಗ ಕನ್ನಡ ಮೇಜರ್ ಅಂದಮೇಲೆ ಅವೆಲ್ಲ ಸಾಹಿತ್ಯದ ಬಗ್ಗೆ ನಾವು ಶಬ್ದಮಣಿ ದರ್ಪಣ ಅಂತ ಎಲ್ಲ ಓದಿ ಮುಗಿಸಿರ್ತೀವಿ ನಾವು. ಯಾರು ನಾವು ಕನ್ನಡ ಮೇಜರ್ ಸ್ಟೂಡೆಂಟ್, ಅದರಿಂದ ಪ್ರತಿಯೊಂದನ್ನು ಓದಿರ್ತೀವಿ ನಾವೆಲ್ಸ್. ಹಾಗಿರುವಾಗ ಲಿಟ್ರೇಚರ್ ಸ್ಟೂಡೆಂಟ್ಗಳು ಚಲೋ ನಾವೆಲ್ಸ್ಗಳನ್ನ ಜಾಸ್ತಿ ಓದ್ತಾರೆ, ಭೈರಪ್ಪನವ್ರದೇ ಇರ್ಬೋದು, ಕುವೆಂಪು ಅವ್ರದ್ದೇ ಇರ್ಬೋದು, ಈ ಥರದಲ್ಲಿ ಜಾಸ್ತಿ ಓದಲೇಬೇಕು. ಅವ್ನು ಓದಿದ್ರು ಅವ್ನು ಲಿಟ್ರೇಚರ್ ಸ್ಟೂಡೆಂಟೇ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವೆಲ್ಲ ಓದಿದ್ದು. ಜೊತೆಗೆ ನನಗೆ ಕೆಲವು ಕಾದಂಬರಿಗಳ ಕೆಲವು ಲೇಡಿ ಲೇಖಕಿಯರ ಬಗ್ಗೆಯೂ ಜಾಸ್ತಿ ಒಲವು ಇತ್ತು, ಓದು ಅಂದರೆ ಇದನ್ನು ಓದಿದ್ದೆ. ಓದಿದಾಗ ಏನಾಯಿತು, ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಎರಡು ಕ್ಯಾರೆಕ್ಟರ್ ಬರುತ್ತೆ, ಅಕ್ಕ ತಂಗಿ ಎರಡಿಬ್ಬರು. ಆ ಅಕ್ಕ ತಂಗಿಯರ ಪಾತ್ರ ಬಂದಾಗ ಆ ತಂಗಿ ಕ್ಯಾರೆಕ್ಟ್ರು ತುಂಬ ಸಾಫ್ಟು, ಅಕ್ಕನ ಕ್ಯಾರೆಕ್ಟ್ರು ತುಂಬ ರಫ್. ಆಮುಖ ಅಂತ ನಾವೆಲ್ಲು, ಆಮುಖ ಅಂತ ನಾವೆಲ್ಲಿಗೆ ಹೆಸರಿಟ್ಟರೆ ಜನ ಬರೋಲ್ಲ, ಏನಾದ್ರು ಒಂದು ಕಮರ್ಷಿಯಲ್ ಟೈಟ್ಲ್ ಇಡಬೇಕಲ್ಲ ಅಂತ ಹೇಳಿ ಆ ಕಥೆಯಲ್ಲಿ ಬರುವ ಪಾತ್ರಗಳನ್ನೇ ದೃಷ್ಟಿಯಾಗಿಟ್ಕೊಂಡು ಆ ಅಕ್ಕನ ಕ್ಯಾರೆಕ್ಟ್ರಿಗೆ ಬಿಸಿಲು, ಅವಳು ತುಂಬ ರಫ್ ಕ್ಯಾರೆಕ್ಟರ್ ಆದ್ದರಿಂದ ಬಿಸಿಲು, ತುಂಬ ಸಾಫ್ಟ್ ಆದ್ದರಿಂದ ತಂಗಿಗೆ ಬೆಳೆದಿಂಗಳು, ಬಿಸಿಲು ಬೆಳೆದಿಂಗಳು ಅಂತ ಹೇಳಿ ಆ ಟೈಟ್ಲನ್ನು ಚೇಂಜ್ ಮಾಡಿ ಆವಾಗ ಯಾರನ್ನ ಹಾಕ್ಕೊಳ್ಬೇಕು ಅನ್ನೋದು ಬಂದಾಗ ಈ ಸುಧಾ ಚಂದ್ರನ್ನು ಮಯೂರಿ ಅಂತ ಒಂದು ಪಿಕ್ಚರ್ನಲ್ಲಿ ಭಾರಿ ಪಾಪ್ಯುಲರ್ ಆಗಿದ್ದರು. ಅದು ನನಗೆ ನಾನು ಏನಾರು ಮಾಡಿ ಎಮ್ಮನ್ ತರಲೇಬೇಕು ಕನ್ನಡಕ್ಕೆ ಅಂತ ಹೇಳಿ ಬಾಂಬೆ ಪ್ರೊಡ್ಯೂಸರಿಗೆ ಹೇಳಿ ಬಾಂಬೆಗೆ ಹೋಗಿ ಆ ಎಮ್ಮನಿಗೆ ಕತೆ ಹೇಳಿ ಕತೆ ಕೇಳಿ ಅವರು ಇಂಪ್ರೆಸ್ ಆಗಿ ಅವಾಗೆಲ್ಲ ಅವ್ರಿಗೆ ಎಷ್ಟು ರೆಮ್ಯುನರೇಷನ್ ಕೊಟ್ಟಿರ್ಬೋದು ನಾವು 30,000 ವಿತ್ತು ಬಂದಿದ್ದು ಹೋಗಿದ್ದು ಎಲ್ಲ ಅವ್ರದ್ದೇ 30,000 ಕಡಿಮೆ. ಅವಾಗ ನಾನು ಹೇಳ್ತಿದ್ದೆ 88 ಡೈರೆಕ್ಟರ್ ರೆಮ್ಯುನರೇಷನ್ ಎಷ್ಟು ಎಷ್ಟಿರ್ಬೋದು ಹೇಳಿ ನಿಮ್ಮ ಅನುಭವ. ಲಂಚು ಜಾಸ್ತಿ ಇತ್ತು, 30,000 ಡೈರೆಕ್ಟ್ರದ್ದು, 30,000 ನನ್ನ ಆರ್ಟಿಸ್ಟ್ ಅವ್ರದ್ದು 30 ಇತ್ತು, ಶ್ರೀಧರಿಗೆ 40 ಕೊಟ್ಟಿದ್ದು ಅನಿಸುತ್ತೆ ಶ್ರೀಧರ್. ಪದ್ಮಾ ವಸಂತಿಗೆ ಅವಾಗ ಪುಟ್ಟಣ್ಣಂದು ಎಲ್ಲ ಪಿಕ್ಚರು ಮಾಡಿ ಮುಗಿಸ್ಬಿಟ್ಟಿದ್ರು, ಪದ್ಮಾ ವಸಂತಿಗೆ ಏನು 40,000 ಅನ್ಸ ಅಲ್ಲ 25 ಇರ್ಬೇಕು ಈ ಥರದಲ್ಲಿ ಟೋಟಲ್. ಆ ಪಿಕ್ಚರ್ ಬಡ್ಜೆಟ್ 6 ಲಕ್ಷ, ಅದರಲ್ಲಿ ಬಾಲಣ್ಣ ಇದ್ದರು. ಅವಾಗೆಲ್ಲ ಎಷ್ಟೋ ಒಂದು ರೋಲ್ ಫಿಲಮ್ಗೆ 400 ಅಡಿ ಫಿಲಮ್, 600 ಫಿಲಮಿಗೆ 250 ರೂಪಾಯಿ, 1,000 ಅಡಿ ಫಿಲಮ್ ತೊಗೊಂಡ್ರೆ 600 ರೂಪಾಯಿ ಆಗೋಗೋದು. ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಬೇಕಂತ ಹಾಕ್ಫೋ ಇತ್ತು, ಅದು ಸ್ವಲ್ಪ 1,000 ರೂಪಾಯಿ ಒಂದು ರೋಲಿಗೆ 1,000 ರೂಪಾಯಿ ಈ ಥರದಲ್ಲಿ ಅವಾಗ ನಾ ಇದು. ಹಾಗೆ ಪಿಕ್ಚರ್ ರಿಲೀಸ್ ಆಯಿತು, ಪಿಕ್ಚರ್ ರಿಲೀಸ್ ಆಗಿ ಅದಕ್ಕೆ ತುಂಬ ಒಳ್ಳೆಯ ರಿವ್ಯೂ ಬಂತು. ರಿವ್ಯೂ ಬಂದಾಗ ನಾಗತೇಳಿ ಅವರು ನನ್ನನ್ನು ಆ ಪಿಕ್ಚರ್ ರಿವ್ಯೂನಲ್ಲೆಲ್ಲ ನೋಡಿ
ಇವನ್ ಅವರು ಆ ಪಿಕ್ಚರ್ ನೋಡಿ, ಯಾರು ಒಂದು ಪಿಕ್ಚರ್ ಒಬ್ಬ ಡೈರೆಕ್ಟರ್ದು ಬಗ್ಗೆ ಆ ಪಿಕ್ಚರ್ ಬಗ್ಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ಅವರು ಪಿಕ್ಚರ್ ನೋಡಲೇಬೇಕಲ್ಲ. ಅವರು ಆ ಪಿಕ್ಚರ್ ನೋಡಿ ನನ್ನನ್ನು ಇಂಟರ್ವ್ಯೂ ಮಾಡಿದ್ರು. ಅದರಲ್ಲಿ ಅವ್ರು ಕೇಳಿದರು, ಅದು ನನ್ನ ಇದರಲ್ಲಿ ಇದೆ, ಬೇಕಾದ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ ಚಿತ್ರ ನೋಡಿದ್ರೆ ನನಗೆ ಪುಟ್ರಣ್ಣನ ಚಿತ್ರದ ಇದಾಯಿತು ಹೇಗೆ ಅಂತ. ಅವಾಗ ನಾನು ಹೇಳಿದೆ, ಏನಿಲ್ಲ, ನಾನು ಕೆಲವು ಡೈರೆಕ್ಟರ್ಗಳನ್ನ ಮೆಚ್ಚಿಕೊಂಡಿದ್ದರಲ್ಲಿ ಅವರು ಒಬ್ಬರು, ಆ ಥರ ನನಗೆ ಅದನ್ನು ಆ ಪ್ರೇರಣೆಯಿಂದಾಗಿ ಮಾಡಿದೆ ಅಂತ ನಾನು ಹೇಳಲಾರೆ. ಆ ಕತೆಗೇನು ಜಸ್ಟಿಸ್ ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದೀನಿ, ಅದು ನಿಮ್ಗಳಿಗೆ ಇಷ್ಟ ಆಗಿರ್ಬೋದು ಅಂತ ಹೇಳಿದೆ. ಮುಂದೆ ಇದಾಯಿತು, ಇದಾದಮೇಲೆ ನಾವೆಲ್ ಚೆನ್ನಾಗಿ ಮಾಡಿದ್ದಾನೆ, ಒಳ್ಳೆ ಡೈರೆಕ್ಟ್ರು ಅನ್ನೋದು ಹೆಸರು ಬಂತು. ಪಿಕ್ಚರ್ ಏನು ಹೇಳ್ಕೊಳ್ಳೋ ಮಟ್ಟದಲ್ಲಿ ಅದು ಓಡಲಿಲ್ಲ. ಅವಾಗ ನಮಗೆ ಡಿಸ್ಟ್ರಿಬ್ಯೂಷನ್ ಐಡಿಯಾಗಳು ಏನೂ ಇರಲಿಲ್ಲ. ಆಯಿತು, ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಗುರುಕಿರಣ್ ಫಸ್ಟ್ ಹೀರೋ ಮಾಡಿದ್ದೆ ಆ ತುಳು ಪಿಕ್ಚರ್. ಮ್ಯೂಸಿಕ್ ಡೈರೆಕ್ಟರ್ ಅವನಲ್ವಾ, ಅವಾಗಲ್ಲ, ಅವನು ಇತ್ತೀಚೆಗೆ ಮ್ಯೂಸಿಕ್ ಡೈರೆಕ್ಟರ್.